ಪೂರಿ, ಚಪಾತಿ, ಜೋಳದ ರೊಟ್ಟಿ, ಹಲ್ವಾ, ಮಶ್ರೂಮ್ ಬಿರಿಯಾನಿ, ಬಿಸಿ ಬಿಸಿ ಬೋಂಡಾ, ಬನ್ನಿ ಬನ್ನಿ ಬೇಗ ಬನ್ನಿ. ಅರೆ, ಹೀಗೆ ಕೂಗ್ತಾ ಇರೋದು ಎಲ್ಲೋ ಮಾರುಕಟ್ಟೆಯಲ್ಲೋ ಅಥವಾ ರಸ್ತೆ ಬದಿಯಲ್ಲಿರುವ ಅಂಗಡಿಗಳಲ್ಲೋ ಅಂದ್ಕೊಂಡ್ರ? ಖಂಡಿತ ಅಲ್ಲ, ಇದು ಕಾಲೇಜು ವಿದ್ಯಾರ್ಥಿಗಳ ಧ್ವನಿ. ಹೌದು, ಬೆಣ್ಣೆ ನಗರಿ ದಾವಣಗೆರೆಯಲ್ಲಿ BS ಚನ್ನಬಸಪ್ಪ ಕಾಲೇಜು ವಿದ್ಯಾರ್ಥಿಗಳು ಹಮ್ಮಿಕೊಂಡಿದ್ದ ಆಹಾರ ಮೇಳದಲ್ಲಿ ಭರ್ಜರಿ ವ್ಯಾಪಾರ ನಡೆಯಿತು. ರಾಗಿ ಮುದ್ದೆ ತಿನ್ಬೇಕು ಅಂತಂದ್ರೆ ಒಂದ್ ಕಡೆ ಹೋಗ್ಬೇಕು, ಬಸ್ಸಾರು ಟೇಸ್ಟ್ ಮಾಡ್ಬೇಕು ಅಂತಂದ್ರೆ ಮತ್ತೊಂದ್ ಕಡೆ ಹೋಗ್ಬೇಕು, ಚಾಟ್ಸ್ ತಿನ್ನೋಕೆ ಒಂದೆಡೆ, ಸ್ವೀಟ್ಸ್ ತಿನ್ನೋಕೆ ಮತ್ತೊಂದೆಡೆ. ಅಯ್ಯೋ, ಎಲ್ಲಾ ಐಟಮ್ ಒಂದ್ ಕಡೆ ಸಿಕ್ಕಿದ್ರೆ ಚೆನ್ನಾಗಿರ್ತಿತ್ತಲ್ವಾ ಅಂದುಕೊಳ್ಳುವ ತಿಂಡಿ ಪೋತರಿಗೆ ಇದು ಒಳ್ಳೆಯ ತಾಣವಾಗಿತ್ತು. ಹೌದು, ವಾಣಿಜ್ಯ ನಗರಿ ದಾವಣಗೆರೆಯ BS ಚನ್ನಬಸಪ್ಪ ಕಾಲೇಜು ವಿದ್ಯಾರ್ಥಿಗಳು ಆಯೋಜಿಸಿದ್ದ ಆಹಾರ ಮೇಳದಲ್ಲಿ ತಮ್ಮ ತಿಂಡಿ ತಿನಿಸುಗಳನ್ನು ಮಾರಾಟ ಮಾಡಲು ಸ್ಪರ್ಧೆಗೆ ಬಿದ್ದಿದ್ದ ವಿದ್ಯಾರ್ಥಿಗಳು ಒಂದೇ ಸಮನೆ ಕೂಗುತ್ತಾ ಗ್ರಾಹಕರನ್ನು ತಮ್ಮತ್ತ ಸೆಳೆಯುವ ಪ್ರಯತ್ನ ನಡೆಸಿದರು. ಬ್ಯಾಟಿಂಗ್ ಮಾಡಬಹುದು ಅಂದ್ಕೊಂಡು ಹೋದ ತಿಂಡಿ ಪೋತರು ಇಲ್ಲಿಗೆ ವಿಸಿಟ್ ಮಾಡಿ ಭರ್ಜರಿ ಈಟಿಂಗ್ ನಡೆಸಿದರು. ಈ ಆಹಾರ ಮೇಳವನ್ನು ಕಾಲೇಜಿನ ಅಧ್ಯಕ್ಷರಾದ BC ಶಿವಕುಮಾರ್ ಉದ್ಘಾಟಿಸಿದರು. ಕಾಲೇಜಿನಲ್ಲಿ ಪ್ರತಿ ವರ್ಷದಂತೆ ಆಯೋಜಿಸಿದ್ದ ಆಹಾರ ಮೇಳ ಈ ಬಾರಿಯೂ ಎಲ್ಲರ ಗಮನ ಸೆಳೆಯಿತು. ವಿದ್ಯಾರ್ಥಿಗಳು ಕ್ರಿಯಾಶೀಲರಾಗಿ ಪಠ್ಯದ ಜೊತೆಗೆ ವ್ಯವಹಾರ ಜ್ಞಾನ ತಿಳಿದುಕೊಳ್ಳಲು ನೆರವಾಗುವ ಉದ್ದೇಶದೊಂದಿಗೆ ವಿದ್ಯಾರ್ಥಿಗಳಿಗೆ ಆಯೋಜಿಸಿದ್ದ ಆಹಾರ ಮೇಳದಲ್ಲಿ ಬಗೆ ಬಗೆಯ ತಿಂಡಿಗಳನ್ನು ಇಟ್ಟು ಮಾರಾಟ ಮಾಡಲಾಯಿತು. ಅನಾಥಾಶ್ರಮಕ್ಕೋ ಅಥವಾ ವಿನಾಯಕ ಸೇವೆ ಕೊಟ್ಟಿದ್ದೆ ಹಿಂದೆ. ಅದೇ ಥರನೇ ಈ ವಿದ್ಯಾರ್ಥಿಗಳ ಮನಸ್ಸು ಮಾಡಿ ಅದನ್ನು ಈಗಲೇ ಅವರು ಸ್ವಾವಲಂಬಿಗಳಾಗಲಿ ಅಂತೇಳಿ ನಾವು ಬಯಸ್ತೇವೆ. ಇದನ್ನೆಲ್ಲ ಕಲಿತರೆ ಬರೀ ಉದ್ಯೋಗ ಹುಡುಕೊಂಡೋಗಿಂತ ತಮ್ಮ ಸ್ವಾವಲಂಬಿಗಳಾಗಿ ಮುಂದುವರಿಯಿರಿ. ಕಾಲೇಜಿನ ಆವರಣದಲ್ಲಿ ಹಾಕಲಾಗಿದ್ದ ಅಂಗಡಿಗಳಲ್ಲಿ ವೆಜ್ ಪಲಾವ್, ಸಮೋಸಾ, ಪಾನಿಪುರಿ, ಕಬ್ಬಿನ ಹಾಲು, ಲಿಂಬು ಶರಬತ್ ಸೇರಿದಂತೆ ಬಗೆ ಬಗೆಯ ಪದಾರ್ಥಗಳನ್ನು ಮಾರಾಟ ಮಾಡಲಾಯಿತು. ಕಾಲೇಜು ಆವರಣ ಚಿಕ್ಕದಾದರೂ ಇರುವ ಜಾಗದಲ್ಲೇ ಆಡಳಿತ ಮಂಡಳಿ ಆಹಾರ ಮೇಳವನ್ನು ಸಂಯೋಜಿಸಿತ್ತು. ಇದಕ್ಕೆ ವಿದ್ಯಾರ್ಥಿಗಳಿಂದ ಹಾಗೂ ಪೋಷಕರಿಂದ ಉತ್ತಮ ಪ್ರತಿಕ್ರಿಯೆ ಕೂಡ ಕಂಡುಬಂತು. ಕಾಲೇಜು ಸಮಯಕ್ಕೂ ಮುನ್ನವೇ ವಿದ್ಯಾರ್ಥಿಗಳು ತಮ್ಮ ಮನೆಗಳಿಂದ ಮಾಡಿಸಿಕೊಂಡು ಬಂದಿದ್ದ ತಿಂಡಿಗಳನ್ನು ಒಪ್ಪ ವರ್ಣವಾಗಿ ತಮಗಾಗಿ ನಿಗದಿ ಮಾಡಿದ್ದ ಸ್ಥಳದಲ್ಲಿ ಜೋಡಿಸಿದ್ದರು. ಅಲ್ಲಿ ಸ್ವಚ್ಛತೆಗೆ ಆದ್ಯತೆ ಇತ್ತು. ಸುಮ್ಮನೆ ನೋಡಲು ಬಂದವರು ಏನನ್ನಾದರೂ ಖರೀದಿ ಮಾಡಿ ನಾಲಿಗೆ ಚಪಲ ತೀರಿಸಿಕೊಳ್ಳೋಣವೆನ್ನುವರಷ್ಟರ ಮಟ್ಟಿಗೆ ವಿದ್ಯಾರ್ಥಿಗಳು ಗ್ರಾಹಕರನ್ನು ಆಕರ್ಷಿಸಿದರು. ಬಾಯಲ್ಲಿ ನೀರೊರೆಸುವ ರವೆ ಉಂಡೆ, ಚಕ್ಕುಲಿ, ನಿಪ್ಪಟ್ಟು, ಸಮೋಸಾ, ಚುರುಮುರಿ, ಕೋಸಂಬರಿ, ಕಜ್ಜಾಯ, ಕಡುಬು ಸೇರಿದಂತೆ ನಾನಾ ಬಗೆಯ ತಿನಿಸುಗಳು, ಹಣ್ಣುಗಳು ಹಾಗೂ ಹಲವಾರು ಬಗೆಯ ತಿನಿಸುಗಳು ನೋಡ ನೋಡುತ್ತಲೇ ಬಾಯಲ್ಲಿ ನೀರೊರೆಸಿದವು. ವಿದ್ಯಾರ್ಥಿಗಳ ಉತ್ಸಾಹವಂತೂ ಮಾರುಕಟ್ಟೆಯ ವಾತಾವರಣವನ್ನು ಇಮ್ಮಡಿಗೊಳಿಸಿತ್ತು. ಮನೆ ಬಿಟ್ಟು ಆಚೆ ಬರದ ಪೋಷಕರು ತಮ್ಮ ಮಕ್ಕಳ ಚಟುವಟಿಕೆಗಳಿಗೆ ಪ್ರೋತ್ಸಾಹ ನೀಡುವ ಉದ್ದೇಶದಿಂದ ಅವರೊಂದಿಗೆ ವ್ಯವಹರಿಸಿ ಅವರಿಗೆ ಇನ್ನಷ್ಟು ಪ್ರೋತ್ಸಾಹ ನೀಡಿದರು. ಸುಮಾರು 12 ಹೆಚ್ಚು ಮಳಿಗೆಗಳಿಗೆ ಭೇಟಿ ನೀಡಿ ವಿಭಿನ್ನ ರುಚಿಯ ಆಹಾರಗಳನ್ನು ಸವಿದರು. ಒಟ್ಟಿನಲ್ಲಿ ಇಂದು ಆಯೋಜಿಸಿದ್ದ ಆಹಾರ ಮೇಳವು ವಿದ್ಯಾರ್ಥಿಗಳಲ್ಲಿ ಲೆಕ್ಕಾಚಾರ ಹಾಗೂ ಸಾಮಾನ್ಯ ಜ್ಞಾನದ ಬಗ್ಗೆ ಅರಿವು ಮೂಡಿಸಲು ಇದು ಸಹಕಾರಿಯಾಯಿತು. ಶ್ವೇತಾ ಕೊಮ್ಮುಂಜೆ, ಸಾಕ್ಷಿ ನ್ಯೂಸ್, ದಾವಣಗೆರೆ. ನಮಸ್ಕಾರ ವೀಕ್ಷಕರೇ, ನಿಮ್ಮ ನೆಚ್ಚಿನ ಸಾಕ್ಷಿ ಟಿವಿ ಕನ್ನಡ ಈಗ ಮೊಬೈಲ್ನಲ್ಲೂ ಲಭ್ಯವಿದೆ. ಗೂಗಲ್ ಪ್ಲೇಸ್ಟೋರ್ನ ಸಾಕ್ಷಿ ಟಿವಿ ಕನ್ನಡ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ಮೊಬೈಲ್ನಲ್ಲಿ ಕಾರ್ಯಕ್ರಮವನ್ನು ವೀಕ್ಷಿಸಬಹುದು. ಸಾಕ್ಷಿ ಟಿವಿ ಕನ್ನಡವನ್ನು ನಿಮ್ಮ ಮೊಬೈಲ್ನಲ್ಲಿ ನೋಡಲು ಹೀಗೆ ಮಾಡಿ: ಗೂಗಲ್ ಪ್ಲೇಸ್ಟೋರ್ಗೆ ಹೋಗಿ ಸಾಕ್ಷಿ ಟಿವಿ ಕನ್ನಡ ಎಂದು ಟೈಪ್ ಮಾಡಿ ಸಾಕ್ಷಿ ಟಿವಿ ಕನ್ನಡ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ಇನ್ಸ್ಟಾಲ್ ಮಾಡಿಕೊಳ್ಳಿರಿ. ಸಾಕ್ಷಿ ಟಿವಿ ಕನ್ನಡ, ಬದಲಾವಣೆಯತ್ತ ನಮ್ಮ ಚಿತ್ತ.